ಮಾತಾಡೋದಕ್ಕೆ ಅಪಾರ್ಟ್ಮೆಂಟ್ ನಿವಾಸಿ ಅಂತ ಅನ್ಸುತ್ತೆ ಲೋಕೇಶ್ ಅಂತ, ಅವ್ರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತಾವು ಅಪಾರ್ಟ್ಮೆಂಟ್ ನ ನಿವಾಸಿನ? ಹೌದು ಮೇಡಮ್, ನಾನು ಈ ಅಪಾರ್ಟ್ಮೆಂಟ್ ನಿವಾಸಿಯಾಗಿದ್ದೀನಿ. ಓಕೆ, ಏನಾಯ್ತು ಸರ್? ಮೇಡಮ್, ಇದು ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ 490 ಮನೆಗಳಿವೆ. ಸೊ ಇಲ್ಲಿ ಪ್ರತಿ ತಿಂಗಳು ಮೇಂಟೆನೆನ್ಸ್ ಅಂತ ಪರ್ ಸ್ಕ್ವೇರ್ ಫೀಟ್ ಕಲೆಕ್ಟ್ ಮಾಡ್ತಾರೆ. ಸೊ ಪರ್ ಸ್ಕ್ವೇರ್ ಫೀಟ್ ಅರೌಂಡ್ 2 ರೂಪಾಯಿ ಏನೋ ಕಲೆಕ್ಟ್ ಮಾಡ್ತಾರೆ. ಸೊ ಅದು ಏನಕ್ಕಂದ್ರೆ ಈ ಮಿಕ್ಕಿದ್ದು ಸರ್ವಿಸಸ್, ಸೆಕ್ಯೂರಿಟಿ, ಕ್ಲೀನಿಂಗ್, ಗಾರ್ಬೇಜ್ ಪಿಕಪ್, ವಾಟ್ ಅದಕ್ಕೆಲ್ಲ ಅಂತ ಇರುತ್ತೆ. ಕಾಮನ್ ಏರಿಯಾ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಮೇಂಟೆನೆನ್ಸ್, ಬೇಸಿಕಲಿ ಮೇಂಟೆನೆನ್ಸ್ಗೆ ಅಂತ. ಬಟ್ ಏನಾಗಿದೆ ಅಂದ್ರೆ, ಒಂದು ಪ್ರತಿ 3 ತಿಂಗಳಿಗೊಮ್ಮೆ ಯಾರು ಡಿಫಾಲ್ಟಿಂಗ್ ಇದ್ರೆ ನಾವು ನೋಟಿಸ್ ಎಲ್ಲ ಕಳಿಸಿ ರಿಕವರ್ ಮಾಡಕ್ಕೆ, ಯಾಕಂದ್ರೆ ವೆಂಡರ್ಸ್ ಪೇಮೆಂಟ್ ಎಲ್ಲ ಮಾಡ್ಬೇಕಲ್ವಾ. ಸೊ ಏನಾಗಿತ್ತು ಅಂದ್ರೆ, ಒಂದು 6-7 ಮಂತ್ಸ್ ಇಂದ ಏನ ಯಾರೆಲ್ಲ ಪೇ ಮಾಡಿಲ್ಲ ಅವ್ರದ್ದು ಸರ್ವಿಸಸ್ ನ ಡಿಸ್ಕನೆಕ್ಟ್ ಮಾಡಿದ್ರು ನಿನ್ನೇನೋ ಇವತ್ತು. ಓಕೆ, ಅದಕ್ಕಾಗಿ ಈ ಹಲ್ಲೆ ಮಾಡಿರುವಂತ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಅವ್ರು ಕೂಡ ನಮ್ಮ ಅಪಾರ್ಟ್ಮೆಂಟ್ ನಿವಾಸಿನೇ, ಅವರು ರೆಂಟ್ ಅಲ್ಲಿ ಇದಾರೆ. ಸೊ ಅವ್ರದ್ದು ಡಿಫಾಲ್ಟಿಂಗ್ ಅಮೌಂಟ್ ಇದೆ. ಸೊ ಏನಾಗಿತ್ತು ಅಂದ್ರೆ, ಯಾರೋ ಒಬ್ರು ಡಿಫಾಲ್ಟಿಂಗ್ ಇದ್ದ ಮನೆಯವರು ಅವ್ರದ್ದು ಸರ್ವಿಸಸ್ ಸ್ಟಾಪ್ ಮಾಡಿದಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಕಂಪ್ಲೇಂಟ್ ಮಾಡಿದಾಗ ಹೊಯ್ಸಾಳ ಬಂದು ನಮ್ಮ ಸೆಕ್ಯೂರಿಟಿ ಸೂಪರ್ವೈಸರ್ ಶ್ರೀನಿವಾಸ್ ಅಂತ ಹಾಗೂ ಮ್ಯಾನೇಜರ್ ರಾಮು ಅಂತ ಅವರನ್ನ ಬೆಳ್ಕೊಂಡು ಕಾರ್ ಒಳಗೆ ತಲ್ತಾ ಇದ್ದಾಗ ಇಬ್ರು ರೆಸಿಡೆಂಟ್ ಬಂದು ಏನಕ್ಕೆ ಕೊಂಡೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಆ ಪ್ರಶ್ನೆ ಮಾಡಿದಕ್ಕೆ ಎಸ್ ಐ ಆದಂತವರು ಅವರು ಹಲ್ಲೆ ಮಾಡಕ್ ಶುರು ಮಾಡಿದ್ರು. ರೆಸಿಡೆಂಟ್ ಆಫ್ ಇದು ಅಪಾರ್ಟ್ಮೆಂಟ್? ಅರೆ ಕರೆಕ್ಟ್, ಹೌದು ಹೌದು ಮೇಡಮ್, ಅವ್ರದ್ದು ಡ್ಯೂ ಇದೆ ಮೇಡಮ್, ಅವ್ರದ್ದು ಡ್ಯೂ ಇದೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳ್ತಾ ಇರ್ಲಿಲ್ಲ. ಸೊ ಅವರೊಬ್ರು ಓನರ್, ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರದ್ದು ಡಿಫಾಲ್ಟಿಂಗ್ ಮನೆ ಡಿಫಾಲ್ಟ್ ಇದ್ರು ಕೂಡ ನೀರು ಕಟ್ ಮಾಡಿದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಆಕ್ಚುಲಿ ಎಲ್ಲ ಇದಕ್ಕೆ ಟ್ರಿಗರ್ ಆಗಿರೋದು. ಸೊ ಆ ಕೊಟ್ಟಾಗ ಇವ್ರನ್ನ ಎಳ್ಕೊಂಡು ಹೋದಕ್ ಬಂದಾಗ ಎಸ್ ಐ ಅವರು ಹಲ್ಲೆ ಮಾಡಿದ್ದಾರೆ. ಸೊ ಎಸ್ ಐ ಹೆಂಗ್ ಬಂದ್ರು ಸೀನ್ ಒಳಕ್ಕೆ ಅಂತ? ಎಸ್ ಐ ಅವ್ರು ಇಲ್ಲೇ ನಮ್ಮ ಮನೆ ಕಂಪ್ಲೇಂಟ್ ಕೊಟ್ಟವ್ರು ಬೇರೆ ಯಾರು? ಕರೆಕ್ಟ್, ಅವ್ರು ಎಳ್ಕೊಂಡು ಹೋಗ್ತಾ ಇದ್ದದನ್ನ ಎಳ್ಕೊಂಡು ಹೋಗ್ತಾ ಇದ್ದದ್ದು ಮ್ಯಾನೇಜರ್ನ ಮತ್ತೆ ಸಮ್ ಅದರ್ ಫೆಲೋನ, ಬಂದಿದ್ ಪೊಲೀಸರೇ ಬೇರೆ. ಅಂಡ್ ಅವರು ಈ ಪಿ ಎಸ್ ಐ ಅವರು ಈಸ್ ನಾಟ್ ಇನ್ ಅ ಯೂನಿಫಾರ್ಮ್. ಕರೆಕ್ಟ್, ಹೌದು. ಅವರು ನಮ್ದು ಮಟ್ಟಿಗೆ ಅವ್ರಿಗೆ ಹೊಯ್ಸಲದವರು ಕಾಲ್ ಮಾಡಿದ್ ಅನ್ಸುತ್ತೆ. ಯಾರಿಗೆ? ಈ ಇನ್ಸ್ಪೆಕ್ಟರ್ಗೆ, ಎಸ್ ಐಗೆ. ಸಾರಿ, ಅಪಾರ್ಟ್ಮೆಂಟ್ ಅಲ್ಲಿ ಇದಾರಲ್ವಾ, ಹೊಯ್ಸಳದಲ್ಲಿ ಬಂದವರಿಗೆ ಗೊತ್ತು ಇವರು ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸೊ ಮೇ ಬಿ ಅವ್ರು ಕಾಲ್ ಮಾಡಿ ಕರೆದಿರ್ಬೋದೇನೋ ಗೊತ್ತಿಲ್ಲ, ಅದು ಕ್ಲಿಯರ್ ಇಲ್ಲ ನಂಗೆ. ಬಟ್ ಅವರು ಬಂದಿದ್ರು. ಓಕೆ, ಬಟ್ ಅವ್ರು ಯಾಕೆ ಹಲ್ಲೆ ಮಾಡ್ತಾ ಇದಾರೆ, ಎಸ್ ಐ ಯಾಕೆ ಹಲ್ಲೆ ಮಾಡ್ತಾ ಇದಾರೆ? ಇವ್ರು ಕೇಳಿದ್ರು, ಇವ್ರು ಪ್ರಶ್ನೆ ಮಾಡಿದ್ರಲ್ವಾ ನಮ್ ರೆಸಿಡೆಂಟ್ಸ್, ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಕೇಳಿದಕ್ಕೆ ನೀನ್ ಯಾರ ಕೇಳಕ್ಕೆ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ ಮೇಡಮ್. ಓಕೆ, ಸೊ ಈ ಗಂಗಾಧರ ಹೇಳ್ತಿರೋದೇನು, ಯಾಕೆ ಹೊಡೆದ್ರಂತ ಅವರು? ಅವ್ರೇನ್ ಮಾತಾಡಕ್ ಸಿಕ್ಕಿಲ್ಲ ಮೇಡಮ್, ಅವ್ರು ಹಂಗೆ ಹೇಳ್ತಾರೆ. ಯಾಕೆ ಹೊಡೆದ್ರಂತೆ? ಮರ್ಡರ್ ಮಾಡಿದ್ರಂತ ಅವರು? ಚುರಿ ಹಾಕಿದ್ರಂತ? ಕಳ್ತನ ಮಾಡಿದ್ರಂತ? ಯಾಕೆ ಹೊಡ್ಕೊಂಡು? ನಾವು ಅದೇ ಕೇಳ್ತಾ ಇದ್ವಿ ನಮ್ಗೆ ಅಂದ್ರೆ ಅವ್ರು ಇನ್ಸ್ಪೆಕ್ಟರ್ ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ. ಬಟ್ ಈ ತರ ಎಲ್ಲ ರೆಸಿಡೆಂಟ್ಸ್ ಗೆ ಹಿಗ್ಗ ಮುಗ ಹೊಡೆದ್ರೆ ನಮ್ಗೆ ಭಯ. ಸೊ ನಮ್ಮ ಇನ್ಸ್ಪೆಕ್ಟರ್ ಅವರು ಖುದ್ದಾಗಿ ಇದು ಆಗಿದೆ ಅಂತ ಹೇಳಿದ್ದಾರೆ. ಸೊ ನಾವು ಇವಾಗ ಸ್ಟೇಷನ್ ಗೆ ಹೋಗಿ ಲೆಟರ್ ಕೊಟ್ಟು ಬಂದಿದೀವಿ, ಅವರನ್ನ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿಂದ. ಎಸ್ ಐ ನ ಗಂಗಾಧರ್ ಅವರನ್ನ. ಸೆಕೆಂಡ್ಲಿ ಬಂದು ಅವರು ಇದು ಇಂಟರ್ನಲ್ ಎನ್ಕ್ವೈರಿ ಮಾಡಿ ಏನು ಏನಾಯ್ತು ಅಂತ ಅದು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಅವರು, ಪರಪ್ಪನ ಅಗ್ರಹಾರ ಇನ್ಸ್ಪೆಕ್ಟರ್. ಓಕೆ, ಸೊ ಈಗ ಅವರೆಲ್ಲಿದ್ದಾರೆ, ಗಂಗಾಧರ್ ಎಲ್ಲಿದ್ದಾರೆ ಈಗ? ಗಂಗಾಧರ್ ಅವರು ಸ್ಟೇಷನ್ ಅಲ್ಲಿ ಇದ್ರು. ಅವ್ರು ಸ್ಟೇಷನ್ ಅಲ್ಲಿ ಇದ್ರು. ಓಕೆ ಓಕೆ ಓಕೆ, ಸೊ ಈಗ ಅಲ್ಲಿರುವಂತ ಇನ್ಸ್ಪೆಕ್ಟರ್ ಇಲ್ಲ, ನಾವು ಈ ವಿಚಾರದಲ್ಲಿ ತನಿಖೆ ಮಾಡ್ತೀವಿ ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಎನ್ನಿ. ಕರೆಕ್ಟ್, ಹೌದು ಹೌದು. ಓಕೆ ಓಕೆ, ಸೊ ಈಗ ಯಾರನ್ನ ಇವರು ಕರ್ಕೊಂಡು ಹೋಗಕ್ ಬಂದಿದ್ರಲ್ಲ ಮ್ಯಾನೇಜರು ಮತ್ತೆ ಯಾರಿದ್ದಾರೆ ಅವರು, ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದಾರ ಅಥವಾ ಬಿಟ್ರ? ಇಲ್ಲ ಇಲ್ಲ ಮೇಡಮ್, ಇಲ್ಲ ಅವ್ರನ್ನ ಬಿಟ್ರು. ಆಮೇಲೆ ಅವ್ರನ್ನ ಬಿಟ್ರು, ಯಾಕಂದ್ರೆ ನಾವು ಕೇಳಿದ್ವಿ, ಸರಿ ಅವ್ರನ್ನ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಹಲ್ಲೆ ಮಾಡಿದವರನ್ನ ಬಿಟ್ಟು ಅವ್ರನ್ನ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದೀರಲ್ವಾ ಅಂತ ಕೇಳಿದಕ್ಕೆ ಕೊನೆಗೆ ಹೊಯ್ಸಳದವರು ಅವರನ್ನು ಬಿಟ್ರು. ಸೊ ನಾವೇ ಆಮೇಲೆ ಖುದ್ದಾಗಿ ಇಲ್ಲಿ ಎಲ್ರೂ ಅವ್ರನ್ನ ಕರ್ಕೊಂಡು ನಾವು ಇಲ್ಲಿ ಹೋಗಿದ್ವಿ ಸ್ಟೇಷನ್ ಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ ನಾವು ಕೂಡ. ಬಟ್ ದೇರ್ ಶುಡ್ ಬಿ ಅ ಕಂಪ್ಲೇಂಟ್ ಅಲ್ವಾ ಸರ್? ಸುಮ್ನೆ ವಯಸ್ಸಳ ವ್ಯಾನು ಅಪಾರ್ಟ್ಮೆಂಟ್ ನುಗ್ಬಿಟ್ಟು ಯಾರನ್ನ ಎತ್ತಾಕೊಂಡು ಹೋಗೋದಕ್ಕೆ ದೇರ್ ಶುಡ್ ಬಿ ಅ ವ್ಯಾಲಿಡ್ ರೀಸನ್. ಕರೆಕ್ಟ್ ಕರೆಕ್ಟ್, ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾ ಇದಾರೆ.
ಕಂಪ್ಲೇಂಟ್ ಬಂದಿದೆ, ಈ ತರ ಯಾರೋ ಡಿಫಾಲ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಂಗಾಗಿ ನಾವು ಇವರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾನೇಜರ್ ಒಪ್ಕೊಂಡಿದ್ರಂತೆ, ಹೌದು ಡಿಸ್ಕನೆಕ್ಟ್ ಮಾಡಿದೀವಿ ಅಂತ, ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ನಮ್ದು ಪಾಯಿಂಟ್ ಏನಂದ್ರೆ ಮೇಡಮ್, ಏನು ಇದ್ರು ದೇರ್ ಶುಡ್ ಬಿ ಎನ್ಕ್ವೈರಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕು ತಾನೆ. ಇವಾಗ ಇವರು ಡಿಸ್ಕನೆಕ್ಟ್ ಮಾಡಿದಾರಕ್ಕೆ, ಏನಕ್ ಮಾಡಿದಾರೆ, ರೂಲ್ಸ್ ಇದೆ ಆ ತರ, ಅದನ್ ಮಾಡಿ ಕರ್ಕೊಂಡು ಹೋದ್ರೆ ಪರವಾಗಿಲ್ಲ. ಯಾಕಂದ್ರೆ ಈ ಹಿಂದೆನು ಆಗಿತ್ತು, ಈ ಹಿಂದೆನು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದವರು ಬಂದು ಮಾತಾಡಿ ಅವರಿಗೆ ನಮ್ ರೂಲ್ಸ್ ಎಲ್ಲ ಅರ್ಥ ಆದ್ಮೇಲೆ ಅವ್ರು ಹಂಗೆ ವಾಪಸ್ ಹೋಗಿದ್ರು, ಸರಿ ಸರ್ ನಿಮ್ ರೂಲ್ಸ್ ಇದೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಅಂತ. ಯಾಕಂದ್ರೆ ಮೇಂಟೆನೆನ್ಸ್ 490 ಮನೆಗಳಲ್ಲಿ ಒಂದು 450 ಜನ ಪೇ ಮಾಡ್ತಾರೆ, 40 ಜನ ಪೇ ಮಾಡಲ್ಲ. ಸೊ ರೂಲ್ಸ್ ಎಲ್ರಿಗೂ ಒಂದೇ ತರ ಇರ್ಬೇಕಲ್ವಾ? ಸಪೋಸ್ ಯಾರಿಗಾರ ತೊಂದ್ರೆ ಇದ್ರೆ ಕಟ್ಟಕ್ ಆಗಲ್ಲ, ಅದು ಮುಂಚೆ ಕೊರೋನಾ ಟೈಮಲ್ಲಿ ಏನಾರ ಮೈ ಹುಷಾರಿಲ್ಲ ಅಥವಾ ಜಾಬ್ ಏನಾರ ಕಳ್ಕೊಂಡ್ರೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಮೇಂಟೆನೆನ್ಸ್ ಸ್ವಲ್ಪ ಡಿಲೇ ಮಾಡಿ ಕಟ್ಟಕ್ಕೆ ಅವಕಾಶ ಎಲ್ಲ ಇದೆ, ಇಲ್ಲ ಅಂತ ಅಲ್ಲ. ಸೊ ತುಂಬಾ ಸ್ಟ್ರಿಕ್ಟು ಇಲ್ಲ. ಇವಾಗ ಇವರು ಪೆಂಡಿಂಗ್ ಇರೋದು ಅಮೌಂಟ್ 6 ತಿಂಗಳು 7 ತಿಂಗಳು ಇದು ಪೆಂಡಿಂಗ್ ಇರೋದು ಸರ್, ದರ್ಪಾ ದೌಲತ್ತಿಂದ ಏನೂ ಆಗಲ್ಲ ಬಿಡಿ ಸರ್. ಕರೆಕ್ಟ್ ಸರ್, ಅದೇ ಮೇಡಮ್. ಫೇರ್ ಎನಫ್. ಯಾಕೆಂದ್ರೆ ನೀವು ಜನ ಒಟ್ಟಿಗೆ ಇಂತಹ ಒಂದು ದೌರ್ಜನ್ಯದ ವಿರುದ್ಧ ತಲೆ ಎಲ್ಲರೂ ಕೂಡ ನೀವು ಧ್ವನಿ ಎತ್ತಿದ್ದೀರಿ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ನಂದೇ ಆಗ ಮೇರೇ ಕ್ಯಾ ಮುಜೆ ಕ್ಯಾ ಅಂತ ನನ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅಂದರೆ ಇಂಥದ್ದು ಜಾಸ್ತಿ ಆಗುತ್ತೆ. ಬಟ್ ಯುನೈಟೆಡ್ ಆಗಿ ತಾವೆಲ್ಲರೂ ಕೂಡ ನಿವಾಸಿಗಳು ಇದರ ವಿರುದ್ಧ ದನಿ ಎತ್ತಿ ಅವರ ವಿರುದ್ಧ ತಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು, ದಟ್ ಈಸ್ ಅ ಗುಡ್ ಮೂವ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಮಾಧ್ಯಮ ಸಪೋರ್ಟ್ ಕೂಡ ತುಂಬಾ ಬೇಕು ನಮ್ಗೆ, ಯಾಕಂದ್ರೆ ನಿಮ್ಮಿಂದ ಕೂಡ ತುಂಬಾ ಸಹಾಯ ಆಗುತ್ತೆ ನಮ್ಗೆ. ಈ ತರ ಎಲ್ಲ ನಮ್ಗಂತಲ್ಲ, ಇದು ಇವತ್ತು ಇಬ್ರಿಗಾಯ್ತು, ಮುಂಚೆ ಕೂಡ ಯಾರಿಗೂ ಆಗ್ಬಹುದು, ಆ ತರ ಆಗ್ಬಾರ್ದು. ಯಾಕಂದ್ರೆ ಪೊಲೀಸು ನಾಗರಿಕರು ಒಂಥರ ಕೈ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಸೊ ಈ ತರ ಏನೋ ಅನ್ಯಾಯ ಮಾಡಿದ್ರೆ ಪರವಾಗಿಲ್ಲ, ಸುಮ್ನೆ ಪ್ರಶ್ನೆ ಕೇಳಿದಕ್ಕೆ ಈ ತರ ಏಟೆಲ್ಲ ಕೊಟ್ರೆ ಹೊಡೆತ ಕೊಟ್ರೆ ಇದು ಸರಿಯಲ್ಲ ಅಲ್ವಾ ಮೇಡಮ್? ಇದು ಎಕ್ಸಾಕ್ಟ್ಲಿ, ಯು ಆರ್ ಕರೆಕ್ಟ್ ಸರ್. ಅದಕ್ಕೆ ನಾವು ಕೂಡ ಈ ವಿಚಾರದಲ್ಲಿ ಆಸಕ್ತಿ ವಹಿಸಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಈ ಒಂದು ಸುದ್ದಿಯನ್ನ ನಾವು ಕೂಡ ಕೈಗೆತ್ತಿಕೊಂಡ್ವಿ. ಥ್ಯಾಂಕ್ ಯು ವೆರಿ ಮಚ್ ಲೋಕೇಶ್ ಅವರೇ. ಥ್ಯಾಂಕ್ ಯು ಮೇಡಮ್. ಬಿಟಿವಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.